ನಾವು ಅಧಿಕಾರಿ ವರ್ಗ ಇರ್ಬೋದು, ಮಾಧ್ಯಮ ವರ್ಗ ಇರ್ಬೋದು, ನಮ್ಮ ಮುಂದೆ ಇರುವಂಥ ನ್ಯಾಯಾಂಗ ಇರ್ಬೋದು, ಉಳಿದ ಎಲ್ಲ ವ್ಯವಸ್ಥೆ ನಾನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಮೆಡಿಕಲ್ ಪ್ರೊಫೆಷನ್ನಿಂದ ಹಿಡಿದು ಇವತ್ತು ಸಾಮಾನ್ಯ ವಿಷಯಗಳ ತನಕ ಆಗಿರೋ ಕಷ್ಟ ನೋವುಗಳನ್ನು ನಾವು ನೋಡ್ಬೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ನಾವು ಯೋಚಿಸಲೇಬೇಕು, ಈ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡಿಕೊಳ್ಳಲೇಬೇಕು. ಅದಕ್ಕೆ ಉಳಿದ ಕ್ಷೇತ್ರಗಳನ್ನು ಅಪೇಕ್ಷೆ ಪಡೋಣ, ಅವರು ಎಲ್ಲ ಈ ರೀತಿ ಒಳ್ಳೆಯದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಿ. ಆದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಮೇಲ್ಪಂಕ್ತಿಯನ್ನು ಹಾಕ್ಕೊಡೋದಕ್ಕೆ ನಾವು ಜವಾಬ್ದಾರರಾಗಲೇಬೇಕು. ನಾವು ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀವಿ, ಮಾಡ್ತೀವಿ, ಈ ನಂಬಿಕೆಗಳು ಹೆಚ್ಚಾಗಬೇಕು ಮತ್ತು ಅದನ್ನು ಮಾಡಬೇಕು. ಆದರೆ ಸಮಾಜ ಬಯಸ್ತಾ ಇರುವಂಥ ಮೇಲ್ಪಂಕ್ತಿಯನ್ನು ಹಾಕ್ಕೊಳ್ಳೋದಕ್ಕೆ ನಾವು ಜವಾಬ್ದಾರ ಆಗದೆ ಹೋದರೆ ಎಲ್ಲೋ ಒಂದು ಕಡೆಯಲ್ಲಿ ಜನರ ಭಾವನೆ ಆಕ್ರೋಶಕ್ಕೆ ಅದು ತಿರುಗುತ್ತೆ. ಹಾಗಾಗದೇ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಸಮಾಜದಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳಿದೆ, ವ್ಯಕ್ತಿಗಳಿದ್ದಾರೆ, ನಾವು ಅವರನ್ನೆಲ್ಲ ನೋಡಿದರೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾವು ಸರ್ಕಾರ ಮಾಡೋದೇನು, ನಮ್ಮಷ್ಟೇ ಪರಿಣಾಮಕಾರಿಯಾಗಿ ಮಾನವೀಯ ದೃಷ್ಟಿಕೋನದಿಂದ ಜನರ ಒಂದು ಏಳಿಗೆಗೋಸ್ಕರವಾಗಿ, ಕಷ್ಟ ಸುಖಕ್ಕೋಸ್ಕರವಾಗಿ ದುಡಿಯುವಂಥ ಸಮಾಜದ ಅನೇಕ ಶಕ್ತಿಗಳಿದೆ, ಸಂಘ ಸಂಸ್ಥೆಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ. ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಅದು ಮಾಧ್ಯಮದ ಅಥವಾ ಇತ್ಯಾದಿ ಚಟುವಟಿಕೆಗಳ ಮೂಲಕ ಅದು ಗೌರವಕ್ಕೆ ಪಾತ್ರರಾಗಬೇಕು. ಅದು ಆಗುವಂತೆ ಈ ಸದಭಿರುಚಿಯನ್ನು ಬೆಳೆಸೋದಕ್ಕೆ ಬೇಕಾದಂಥ ಪ್ರಯತ್ನಗಳು ಅದು ಆಗಲೇಬೇಕು. ವಿಶೇಷವಾಗಿ ಮಾಧ್ಯಮಗಳು ನಮಗೆ ಇವತ್ತು ಜನರಲ್ಲಿ ಯಾವ ಅಭಿಪ್ರಾಯಗಳನ್ನು ಮೂಡಿಸ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ, ಯಾಕೆಂದರೆ ದಿನ ಬೆಳಗ್ಗೆ ಪೇಪರು ಟಿ ವಿ ಓದೇ ಓದ್ತೀವಿ. ಆದರೆ ಯಾವ ಸದಭಿರುಚಿಗಳನ್ನು ಹೆಚ್ಚಿಸಲೇಬೇಕು ಸಮಾಜದ ಜನಜೀವನದಲ್ಲಿ ಒಳಿತಾಗೋದಕ್ಕೆ ಅನ್ನೋದನ್ನು ನಾವು ಇನ್ನಷ್ಟು ಹೆಚ್ಚು ಯೋಚಿಸಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜಕೀಯ ಪಕ್ಷಗಳು ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಆಯ್ಕೆ ಆದ ನಂತರ ಅದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು, ಆಯ್ಕೆ ಆದ ಜನಪ್ರತಿನಿಧಿಗಳಿಗೆ ಆಡಳಿತ ವ್ಯವಸ್ಥೆಯ ಅಥವಾ ಈ ಸಮಾಜದ ರಾಷ್ಟ್ರದ ಜವಾಬ್ದಾರಿಯ ಅರಿವನ್ನು ಮೂಡಿಸೋ ಪ್ರಯತ್ನಗಳನ್ನು ಮಾಡದೆ ಹೋದರೆ ಕೇವಲ ಸ್ವಾರ್ಥದಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಇದ್ದು ಸಮಾಜದ ಹಿತ ಇನ್ನಷ್ಟು ಹೆಚ್ಚು ನಿರ್ಲಕ್ಷ್ಯ ಆಗುವಂಥ ಸ್ಥಿತಿಗಳು ಬರಬಾರ್ದು. ಅದು ಬರಬಾರ್ದು ಅಂದರೆ ರಾಜಕೀಯ ಪಕ್ಷಗಳು ಅದಕ್ಕೆ ಜವಾಬ್ದಾರರಾಗಲೇಬೇಕು. ನಾನು ರಾಜಕೀಯ ಪಕ್ಷದಲ್ಲಿರೋವನೇ, ನಾನು ನಿಮ್ಮ ಹಾಗೆ ಜನಪ್ರತಿನಿಧಿಗಳಾದವನೇ. ನನಗೆ ಇದನ್ನು ನಾನು ಹೇಳ್ತಾ ಇರುವಾಗ ಇದನ್ನು ಜಾರಿಗೆ ತರೋದಕ್ಕೆ ಕಷ್ಟ ಸುಖಗಳು ಏನು ಅನ್ನೋದು ನನಗೆ ಅರಿವಿದೆ. ಆ ವ್ಯಾವಹಾರಿಕ ಜ್ಞಾನ ಇಲ್ಲದೆ ನಾನು ಇದನ್ನು ಮಾತನಾಡ್ತಾ ಇಲ್ಲ. ಆದರೆ ಈ ವ್ಯವಸ್ಥೆಯನ್ನು ಭವಿಷ್ಯದಲ್ಲಿ ನಾವು ಜವಾಬ್ದಾರಿಯುತವಾಗಿ ಮುಂದುವರಿಸಬೇಕು ಅಂತಾದರೆ ರಾಜಕೀಯ ಪಕ್ಷಗಳು ಭಾಳ ದೊಡ್ಡ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾಗತ್ತೆ. ನಾನು ಕೇವಲ MLAಗಳ ಚುನಾವಣೆಗೆ ಮಾತ್ರ ಇದನ್ನು ಹೇಳ್ತಿದ್ದೀನಿ ಅಂತಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ ಅಥವಾ ಆಯ್ಕೆಯಾದ ಸಂದರ್ಭದಲ್ಲಿಯೂ ಸಹ ಅವರು ನಿರ್ವಹಿಸಬೇಕಾದ ಅನೇಕ ಸಂಗತಿಗಳಿದೆ. ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ. ಈಗಾಗಲೇ ನಾನು ನನ್ನ ಅನೇಕ ಮಾತುಗಳನ್ನು ಹೇಳದಂತೆ ನಾವು ನಮ್ಮ ಒಟ್ಟಾರೆ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಶಿಕ್ಷಣದ ಕಾರಣದಿಂದಾಗಿ, ವ್ಯವಸ್ಥೆ ಕಾರಣದಿಂದಾಗಿ ನಮಗೆ ದೇಶ ಮೊದಲು ಅಂತ ಆಗಲೇ ಇಲ್ಲ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ಅನುಭವಿಸಿರೋದು ನಾವು. ನಮಗೆ ಯಾರಿಗೂ ದೇಶ ಮೊದಲು ಅಂತ ಅನಿಸೇ ಇಲ್ಲ. ನಮಗೆ ನಾವೇ ದೊಡ್ಡವರು ಅಂತ ಅನ್ನಿಸ್ತು, ನಮ್ಮ ಜಾತಿ ದೊಡ್ಡದು ಅಂತ ಅನ್ನಿಸ್ತು, ನಮ್ಮ ಉಪಜಾತಿ ದೊಡ್ಡದು ಅಂತ ಅನ್ನಿಸ್ತು, ನಾವು ಇರುವಂಥ ಭೌಗೋಳಿಕ ಪ್ರದೇಶ ದೊಡ್ಡದು ಅಂತ ಅನ್ನಿಸ್ತು, ಗಡಿಗಳು ದೊಡ್ಡದು, ನೀರು ದೊಡ್ಡದು, ನಮ್ಮ ಏನೇನು ಭೇದ ಭಾವ ನಮ್ಮಲ್ಲಿ ಉಂಟು ಮಾಡೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಬೆಳೆದು ನಾವು ಈ ದೇಶದ ಜವಾಬ್ದಾರಿಯುತವಾದಂಥ ಪ್ರಜೆಗಳು ಅನ್ನುವಂತಹ ವಿಶಾಲ ದೃಷ್ಟಿಕೋನ ಬೆಳೆಯೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಮ್ಮನ್ನು ಒಡೆದು ನಮ್ಮನ್ನು ಸ್ವಾರ್ಥಕ್ಕೋಸ್ಕರವಾಗಿ ಇನ್ಯಾರೋ ದುರುಪಯೋಗ ಪಡಿಸ್ಕೊಂಡಿರೋ ಶಕ್ತಿಗಳನ್ನು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿರೋದಷ್ಟೇ ಅಲ್ಲ, ಸ್ವಾತಂತ್ರ್ಯ ನಂತರದಲ್ಲೂ ಆ ರೀತಿಯ ಶಕ್ತಿಗಳು ಕೆಲಸ ಮಾಡಿರ್ತಾ ಇರೋದನ್ನು ನೋಡಿದ್ದೇವೆ. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಮೆಲ್ಲರಲ್ಲಿ ದೇಶ ಮೊದಲು ಅನ್ನುವಂತಹ ಈ ಜಾಗೃತಿ ಬರಲೇಬೇಕು. ಅದು ನಮ್ಮ ಶಿಕ್ಷಣದಿಂದ ಬರಬೇಕು, ಸಮಾಜದ ನಮ್ಮೆಲ್ಲ ವ್ಯವಸ್ಥೆಯ ಕಾರಣದಿಂದ ಬರಬೇಕಾಗಿದೆ. ನಾನು ಇದೆಲ್ಲದೂ ಬರಬೇಕು ಅಂದರೆ ಸಹಜವಾಗಿ ಆಗೋದಿಲ್ಲ. ನಂಗೆ ಮಾಧುಸ್ವಾಮಿಯವರು ಮತ್ತು ಮುಖ್ಯಮಂತ್ರಿಗಳು ಅವರು ಮಾತನಾಡುವಾಗ ಬಹಳ ಒಂದು ಮಾತನ್ನು ಹೇಳಿದರು. ತಾವು UT ಖಾದರ್ ಅವರು ಅದರ ಉಲ್ಲೇಖ ಮಾಡಿದರು. ಅದರೊಳಗೆ ನಮ್ಮದು ವಿವೇಕಾನಂದರು ಹೇಳಿರೋ ಮಾತುಗಳು ಒಂದು ಬಂತು. ನಾವು ಅಂತಿಮವಾಗಿ ಎಲ್ಲಿಗೆ ಹೋಗಬೇಕು ಅಂದರೆ ನಾವು ಕರ್ನಾಟಕದವರಾಗಿ, ಬಸವಣ್ಣನವರ ಅನುಭವ ಮಂಟಪದ ಜನರಾಗಿ, ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬುನಾದಿಯನ್ನು ಹಾಕಿಕೊಟ್ಟಿರುವಂಥ 12ನೇ ಶತಮಾನದ ಆ ಹಿನ್ನೆಲೆ ಉಳ್ಳವರಾಗಿ ನಾವು ಮುಂದೆ ಎಲ್ಲಿ ಹೋಗಬೇಕು? ಆ ಅನುಭವ ಮಂಟಪವನ್ನು ನಾವು ಇಲ್ಲಿ ಕಾಣುವಂತೆ ಆಗಬೇಕು.
ಮೈಸೂರು ರಾಜರು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕಿಂತ ಮೊದಲು ಆ ರಾಜ ವ್ಯವಸ್ಥೆಯಲ್ಲಿ ಹೇಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿರುವಂಥವ್ರು ನಮಗೆ. ನಾವು ಆ ಹಿನ್ನೆಲೆಯವರು. ಹಾಗಾಗಿ ನಿಮ್ಮಲ್ಲಿ ಅಪೇಕ್ಷೆ ಪಡೋದು ಏನು ಅಂದರೆ, ನಾವು ಸರ್ಕಾರದ ಆಗುಹೋಗುಗಳ ಬಗ್ಗೆ ಸದನದಲ್ಲಿ ಚರ್ಚಿಸಲೇಬೇಕು, ಅದರ ಬಗ್ಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಾವು ಜನರ ಧ್ವನಿ ಆಗಲೇಬೇಕು, ಜನಕ್ಕೆ ಬೇಕಾದ್ದನ್ನು ನೀಡಲೇಬೇಕು. ಆದರೆ ಅದಕ್ಕಿಂತಲೂ ಇನ್ನಷ್ಟು ಹೆಚ್ಚು ಮುಂದುವರೆದು ನಾನು ನಮ್ಮೆಲ್ಲರ ಜೀವನದ ಒಂದು ಸಾರ್ಥಕತೆಯನ್ನು ಕಾಣೋದಕ್ಕೆ ಬೇಕಾದಂತಹ ವಿವೇಕಾನಂದರು ಹೇಳಿರುವಂತಹ ಆಧ್ಯಾತ್ಮಿಕ ತಳಹದಿಯನ್ನು ನಾವು ಭದ್ರಪಡಿಸ್ಕೊಳ್ಳೇಬೇಕು. ಯಾರಿಗೆ ಆಧ್ಯಾತ್ಮಿಕ ತಳಹದಿಯ ಭದ್ರತೆ ಇಲ್ಲವೋ ಅವರು ಯಾವುದ್ರೊಳಗೂ ಯಶಸ್ಸಾಗೋದು ಕಷ್ಟ ಅಂತ ನಮ್ಮೆಲ್ಲ ಹಿರಿಯರು ಅನುಭವಿಗಳು ಹೇಳಿರೋದಿದೆ. ಹಾಗಾಗಿ ನಾವು ಆಧ್ಯಾತ್ಮಿಕ ತಳಹದಿಯ ಭದ್ರ ಬುನಾದಿಯನ್ನು ಹಾಕ್ಕೊಳ್ಳೋದಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೇಬೇಕು. ಯಾರು ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಬದ್ಧತೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕೆಂದರೆ ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಅದ್ವೈತ ಸಿದ್ಧಾಂತವನ್ನು ನಂಬಿ ಬಂದಂಥವ್ರು. ಅದರೊಳಗೆ ನಮಗೆಲ್ಲ ಗೊತ್ತಿದ್ದಂತೆ ಈ ಸೃಷ್ಟಿ ಹೇಗಾಗಿದೆಯೋ ಅದು ಎಲ್ಲದಕ್ಕೂ ಕಾರಣ ಇದೆ ಆಸಕ್ತಿ. ಹಾಗಾಗಿ ಇಲ್ಲಿ ಏನೇನು ಆಗಿದೆಯೋ ನಮ್ಮ ಪೂರ್ವಜರು ಋಷಿಮುನಿಗಳು ಅದನ್ನೇ ಕಂಡುಹಿಡಿದು ಹೇಳಿರೋದು. ಜಗತ್ತಿಗೆ ಭಾರತ ಶ್ರೇಷ್ಠ ಆಗಿದ್ದು ಆರ್ಥಿಕ ಕಾರಣದಿಂದ ಅಥವಾ ಸೈನಿಕ ಕಾರಣದಿಂದ ಅಲ್ಲ, ಜ್ಞಾನದ ಕಾರಣದಿಂದ. ಹಾಗಾಗಿ ಆ ಜ್ಞಾನದ ಕಾರಣದಿಂದ ಅನ್ನೋದು ನಮಗೆ ಗೊತ್ತಿರುವಾಗ ನಾವು ಆ ಜ್ಞಾನದ ಮೂಲಕ್ಕೆ ಹೋಗಲೇಬೇಕಾದಂಥ ಅಗತ್ಯತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಾಂದರೆ ಈ ಜೀವನ ಶೈಲಿ, ಈಗ ನಂಬಿರುವಂತಹ ಈ ಒಂದು ಮೇಲ್ನೋಟದ ಸೂಪರ್ಫಿಷಿಯಲ್ ಕೆಲವು ಸಂಗತಿಗಳನ್ನೇ ನಾವು ಹೀಗೆ ಮುಂದುವರಿಸಿದರೆ ಮನುಷ್ಯ ಜೀವನವಾಗಿಯೂ ನಾವು ಸಾರ್ಥಕವಾಗಿ ನಮ್ಮನ್ನು ನಾವು ಆ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆಲ್ಲ ಗೊತ್ತಿದ್ದಂತೆ ಆ ಶಕ್ತಿ ಎಲ್ಲರಲ್ಲೂ ಏನಿದೆ, ಆ ಭಗವಂತನ ಶಕ್ತಿ, ಅದು ಪರಮಾತ್ಮ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ನಾವು ಏನೇನು ಹೇಳ್ತೀವೋ ಅದು ಸಹಜವಾಗಿ ಈ ಕಾಮಕ್ರೋಧ ಮದ ಮತ್ಸರಾದಿಗಳ ಕಾರಣದಿಂದ, ನಮ್ಮ ಪೂರ್ವಜನ್ಮದ ಆ ಒಂದು ಕರ್ಮದ ಫಲದಿಂದ ನಾವೀಗೇನು ಅನುಭವಿಸಬೇಕಾಗತ್ತೆ ಅದು ಎಲ್ಲವೂ ದೂರವಾಗಿ ನಾವು ಒಳ್ಳೆ ಸತ್ಸಂಗದಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡಲೇಬೇಕು. ಎಲ್ಲಿ ಸತ್ಸಂಗ ಇರೋದಿಲ್ವೋ ಅಲ್ಲಿ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ. ಆ ಸತ್ಸಂಗಗಳ ಚಟುವಟಿಕೆಗಳನ್ನು ನಡೆಸೋ ಕೇಂದ್ರ ನಮ್ಮ ಪವಿತ್ರ ಪ್ರಜಾಪ್ರಭುತ್ವದ ದೇಗುಲ ಈ ವಿಧಾನಸಭೆಗಳಾಗಬೇಕು. ಇಲ್ಲಿ ಆ ಸತ್ಸಂಗದ ಭಾವನೆಯಿಂದ ನಡಿಬೇಕು. ಕೇವಲ ರಾಜಕೀಯ ಚಟುವಟಿಕೆಗಳನ್ನು ಅಷ್ಟೇ ನಾವು ಕಣ್ಮುಂದೆ ಇಟ್ಟುಕೊಂಡು ಇವತ್ತು ಈ 21ನೇ ಶತಮಾನದ ಈ ಸಂದರ್ಭದಲ್ಲೂ 75 ವರ್ಷ ಸ್ವಾತಂತ್ರ್ಯ ಬಂದ ಆದಮೇಲೂ ನಾವು ನಮ್ಮ ವಿಶಾಲ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ ಅಂದರೆ ನಮಗೆ ಅಕ್ಷಮ್ಯ ಅಪರಾಧ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಈ ರೀತಿಯ ಕೆಲವು ವಿಚಾರಗಳನ್ನು ಸಹ ನಾವು ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ಸಮಯದ ಕಾರಣದಿಂದ ಇನ್ನೂ ಹೆಚ್ಚು ಹೇಳೋದಕ್ಕೆ ಈಗಾಗಲೇ ಸಾಕಷ್ಟು ಸಮಯ ಆಗಿಬಿಟ್ಟಿದೆ, ನನಗೆ ಗೊತ್ತಿದೆ ಹೆಚ್ಚಾಗಿದೆ ಸಮಯ ಅಂತ. ತಾವುಗಳು ಸದನದಲ್ಲಿ ನನಗೆ ಸಭಾಧ್ಯಕ್ಷನಾಗಿ ನೀವು ಚಟುವಟಿಕೆಯನ್ನು ನಡೆಸ್ಕೊಡೋದಕ್ಕೆ ಯಾವ ರೀತಿಯ ಸಹಕಾರ ಕೊಟ್ಟಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆದರೆ ಪೂರ್ಣ ನಿಮ್ಮೆಲ್ಲರ ಸಹಕಾರದಿಂದ ಭಾಳ ಸಮರ್ಥವಾಗಿ ನಾನು ನಮ್ಮ ಸಭಾಧ್ಯಕ್ಷ ಸ್ಥಾನವನ್ನು ನಡೆಸಿದ್ದೀನಿ. ನಾನೇನಾದ್ರು ಚೆನ್ನಾಗಿ ನಡೆಸಿದ್ದೀನಿ ಅಂತ ನೀವು ಮಾತಾಡಿದರೆ, ಉಳಿದವ್ರು ಯಾರಾದರೂ ಮಾತನಾಡಿದರೆ, ಅದಕ್ಕೆ ಕಾರಣ ಅಂದರೆ ನೀವೇ, ಈ ಸದನದಲ್ಲಿರುವಂಥ ಸದಸ್ಯರು ನೀವೇ. ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಿಮ್ಮಗಳ ಒಳ್ಳೆಯ ಒಂದು ಭಾಗವಹಿಸುವಿಕೆ ಕಾರಣದಿಂದ ಅದು ನಾನು ಈ ಸಭಾಧ್ಯಕ್ಷ ಸ್ಥಾನವನ್ನು ಚೆನ್ನಾಗಿ ನಡೆಸಿದ್ದೀನಿ ಅನ್ನೋದಕ್ಕೆ ಕಾರಣ ಆಗಿದೆ. ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ನಾನು ಆಡಳಿತ ಪಕ್ಷ, ಪ್ರತಿಪಕ್ಷಗಳು, ಆಡಳಿತ ಪಕ್ಷದಲ್ಲಿ ಹಿಂದೆ ಯಡಿಯೂರಪ್ಪನವರಾದಾಗಿರಲಿ, ಈಗ ಬಸವರಾಜ ಬೊಮ್ಮಾಯಿ ಅವರಾದಾಗಿರಲಿ, ಅವರಂತೂ ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ನೇತೃತ್ವವನ್ನು ಕೊಟ್ಟಿದ್ದಾರೆ ಈ ಸದನಕ್ಕೆ. ಅವರ ಜೊತೆಯಲ್ಲಿ ಎಲ್ಲ ಸಚಿವರು ಇರ್ಬೋದು, ಪ್ರತಿಪಕ್ಷದಲ್ಲಿ ಸಿದ್ದರಾಮಯ್ಯನವರು ಹಿರಿಯ ಅನುಭವವನ್ನು ಪಡೆದಂಥವ್ರು, ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು, ಅಲ್ಲಿ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಎಷ್ಟು ಜನ ಹಿರಿಯರ ಸಾಲುಗಳಿದೆ. ಅವರೆಲ್ಲರ ಸಹಕಾರ, ಅವರೆಲ್ಲರ ಕಾಲಕಾಲಕ್ಕೆ ಅವರು ಕೊಟ್ಟಿರುವಂಥ ಸಲಹೆ ಸೂಚನೆಗಳು ಈ ಸದನವನ್ನು ಚೆನ್ನಾಗಿ ನಡೆಸೋದಕ್ಕೆ ಕಾರಣ ಆಗಿದೆ. ಯಾರ್ದಾದ್ರು ಹೆಸರು ಬಿಟ್ಟಿದ್ದಿದ್ದರೆ ಅನ್ಯಥಾ ಭಾವಿಸಬಾರ್ದು. ಎಲ್ಲರೂ ಸಹ ಬಹಳ ಒಳ್ಳೆಯ ಸಲಹೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕಾಂಗದ ನಮ್ಮ
ಕಾರ್ಯದರ್ಶಿಯವರಿಂದ ಹಿಡಿದು ಸಿಬ್ಬಂದಿ ವರ್ಗಕ್ಕೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡುವಂಥ ಸ್ಥಿತಿ ಅದು ಸಹಜವಾಗಿ ಅಧಿವೇಶನದಲ್ಲಿ ಮಾತ್ರ ಅಲ್ಲ ಹೊರಗಡೆನೂ ಇದ್ದೇ ಇರುತ್ತೆ. ಆದರೆ ಅವರೂ ಸಹ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ನಾನು ಈ ಸ್ಥಾನವನ್ನು ಸಮರ್ಥವಾಗಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಾನು ಅವರಿಗೂ ಸಹ ಅಭಿನಂದಿಸ್ತೇನೆ. ವಿಶೇಷವಾಗಿ ಮಾಧ್ಯಮ ವಲಯದವರು ಅವರು ವೈಯಕ್ತಿಕವಾದಂಥ ಯಾವ ಬೇಸರಗಳಿಲ್ಲದೆ ಅವರು ಈ ವಿಷಯಕ್ಕೆ ಏನು ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡೋದಕ್ಕೆ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟೇ ಕೊಟ್ಟಿದ್ದಾರೆ. ಸದನದಲ್ಲಿ ನಡೀತಾ ಇರೋದು ಇರ್ಬೋದು, ಸದನದ ಹೊರಗೆ ನಡೀತಾ ಇರುವಂಥ ಚಟುವಟಿಕೆ ಇರ್ಬೋದು, ಮಾಧ್ಯಮಗಳು ಭಾಳ ಒಳ್ಳೆಯ ನಿಷ್ಪಕ್ಷಪಾತವಾಗಿ ಜನತೆಗೆ ಯಾವ್ದು ತಲುಪಿಸಲೇಬೇಕು ಅದನ್ನು ತಲುಪಿಸೋದಕ್ಕೆ ಅವರು ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ನಾನು ಸಭಾಧ್ಯಕ್ಷನಾಗಿ ಅವರಿಗೆ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಅಧಿಕಾರಿ ವರ್ಗ ಕಾರ್ಯಾಂಗದ ಎಲ್ಲ ಮುಖ್ಯಸ್ಥರು ಸಹ ಎಲ್ಲ ಚಟುವಟಿಕೆಯನ್ನು ನಡೆಸೋದಕ್ಕೆ ಸಮರ್ಥವಾಗಿ ಅವರು ಕಾರಣೀಕರ್ತರಾಗಿದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದಿಸ್ತೇನೆ. ನಾಡಿನ ಜನ ವಿಧಾನಸಭೆಯ ಕಲಾಪಗಳನ್ನು ನೋಡಿ ಸಂತೋಷ ಪಡುವಂತಹ ಮತ್ತು ವಿಧಾನಸಭೆಯಲ್ಲಿ ಒಳ್ಳೆಯ ಚರ್ಚೆಗಳಾಗ್ತಾ ಇದೆ ಅದು ಮುಂದೆ ಒರಿಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಸಹಕರಿಸಿರುವಂಥವ್ರಿಗೆಲ್ಲರಿಗೂ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಯಡಿಯೂರಪ್ಪನವರು ಅವರ ಹಿರಿಯ ಅನುಭವದಿಂದ ಅವರು ನಮಗೆ ಇವತ್ತು ಸದನದಲ್ಲಿಯೂ ಸಹ ಅನೇಕ ಮಾರ್ಗದರ್ಶಕ ಮಾತುಗಳನ್ನು ಹೇಳಿದ್ದಾರೆ. ಅವರನ್ನು ಈ ಸದನ ಎಂದೂ ಯಾರು ಮುಂದಿನ ದಿನಗಳಲ್ಲೂ ಅದು ಎಷ್ಟು ಅವರು 83ರಿಂದ ಗೆದ್ದುಕೊಂಡು ಬಂದಿದ್ದಾರೆ, ಮುಂದಿನ ಅದೆಷ್ಟೋ ದಶಕಗಳು ಕಾಲ ಯಡಿಯೂರಪ್ಪನವರು ಮಾಡಿರುವಂಥ ಈ ಸದನದ ಮೂಲಕ ಸದನದ ಹೊರಗೆ ಮಾಡಿರುವಂಥ ಚಟುವಟಿಕೆ ಅದು ದಾಖಲಾಗಿರುವಂಥ ಒಂದು ಚಟುವಟಿಕೆ ಆಗಿರುತ್ತೆ. ಅದನ್ನು ಉದಾಹರಿಸುವಂಥ ಒಂದು ಉದಾಹರಣೆ ಅದು ಆಗಿರುತ್ತೆ ಅನ್ನುವಂಥ ಪೂರ್ಣ ನಂಬಿಕೆ ಇದೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿಯಲ್ಲಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಮೊನ್ನೆ ರಾಜ್ಯಪಾಲರ ಭಾಷಣದ ಮೇಲೆ ಅವರು ಉತ್ತರವನ್ನು ಹೇಳುವಾಗ ಭಾಳ ಒಳ್ಳೆಯ ರೀತಿಯಲ್ಲಿ ಪರಿಸ್ಥಿತಿ ಹೇಗಿತ್ತು, ಈ ಪರಿಸ್ಥಿತಿಯನ್ನು ನಾವು ಇದನ್ನು ಸಮರ್ಥವಾಗಿ ದಾಟೋದು ಏನು ಅಗತ್ಯ ಇತ್ತು, ಅದಕ್ಕೆ ಏನೇನು ಹೆಜ್ಜೆಯನ್ನು ಇಡಬೇಕಾಯಿತು ಅನ್ನೋದನ್ನೆಲ್ಲ ಭಾಳ ಮನಮುಟ್ಟುವಂತೆ ವಿವರವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಮಾತನಾಡುವಾಗ ಅವರೆಲ್ಲ ವಿವರಗಳನ್ನು ಹೇಳಿದ್ದಾರೆ ಮತ್ತು ಸದನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಅಪಾರವಾದ ಆಡಳಿತ ಅನುಭವ ಇದೆ ಮತ್ತು ಜ್ಞಾನದ ಒಂದು ಮಹತ್ವ ಅವರಿಗೆ ಗೊತ್ತಿದೆ ಮತ್ತು ಅದರ ಅರಿವು ಇದೆ. ಹಾಗಾಗಿ ಅವರೂ ಸಹ ಈ ಸದನದ ಚಟುವಟಿಕೆಗಳಿಗೆ ಚೆನ್ನಾಗಿ ಮಾಡಿದ್ದಾರೆ. ಮಾಧುಸ್ವಾಮಿ ಅವರು ನಾನು ಅವರು ಅದು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಯಾಕೆ ಸಭಾಧ್ಯಕ್ಷನಾದರೆ ನನಗೆ ಸಹಾಯ ಸಹಕಾರ ಎಲ್ಲ ಯಾವ್ದು ಬೇಕು ಅಂತ ಕೇಳಿದರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರದ್ದೇ ಬೇಕಾಗತ್ತೆ ಕಾಲಕಾಲಕ್ಕೆ. ಹಾಗಾಗಿ ಸದನಕ್ಕೆ ಅವರು ಅಗತ್ಯ ಸಲಹೆ ಸೂಚನೆಗಳನ್ನು ಸಹ ಮಾಧುಸ್ವಾಮಿ ಅವರು ಕೊಟ್ಟು ನಮ್ಮೆಲ್ಲ ಚಟುವಟಿಕೆಗಳು ಸಮರ್ಥವಾಗಿ ಆಗೋದಕ್ಕೆ ಕಾರಣರಾಗಿದ್ದಾರೆ. ಮತ್ತು ಎಲ್ಲ ಸಚಿವರು ನಾನು ಮತ್ತು ತಾವೆಲ್ಲರೂ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಅಂತಿಮವಾಗಿ ಹೇಳೋದು ಇಷ್ಟೇ, ನಮ್ಮ ಭವಿಷ್ಯ ಅದು ದೇವರ ಇಚ್ಛೆಯಂತೆ ನಮ್ಮ ನಮ್ಮ ಕರ್ಮದ ಫಲವಾಗಿ ಅದೇನಾಗುತ್ತೋ ಆಗತ್ತೆ. ಆದರೆ ನಾವೆಲ್ಲರೂ ಒಂದು ಒಳ್ಳೆಯದನ್ನು ಮಾಡುವಂಥವರ ಇಲ್ಲ ಬಾಯಾರಿಕೆ ಆಯಿತು ಒಳ್ಳೆಯ ತಂಡವನ್ನು ನಾವು ರಚಿಸ್ಕೊಳ್ಬೇಕು. ಒಳ್ಳೆಯ ಕೆಲಸ ಮಾಡೋರ ತಂಡ ಇದು ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ಅಂದರೆ ನಾವು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸದ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಜನರನ್ನು ನಾವು ತೊಡಗಿಸ್ಕೊಂಡು ಇನ್ನಷ್ಟು ಹೆಚ್ಚು ಒಳ್ಳೆಯದೇ ಒಳ್ಳೆಯ ಕೆಲಸಗಳೇ ಮಾಡೋದಕ್ಕೆ ನಾವು ಕಾರಣೀಕರ್ತರ ಆಗಬೇಕು ಅನ್ನುವಂತಹ ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ 15ನೇ ವಿಧಾನಸಭೆಯ ಆ 15ನೆಯ ಈ ಅಧಿವೇಶನದ ಕೊನೆಯಲ್ಲಿ ನಮ್ಮ 5 ವರ್ಷದ ಪೂರ್ಣ ದಿನದ ಕೊನೆಯ ದಿನ ಓಕೆ ಫೈನಾನ್ಸ್ ಬಿಲ್ಲು ಕೌನ್ಸಿಲ್ನಲ್ಲಿ ಪಾಸಾಗಿದೆ, ಮುಖ್ಯಮಂತ್ರಿಗಳು ಅದನ್ನು ಪಾಸ್ ಮಾಡಿ ಇಲ್ಲಿ ಬಂದಿದ್ದಾರೆ, ಅದನ್ನು ಸದನದ ಗಮನಕ್ಕೆ ತಿಳಿಸ್ತಾ ಕೊನೆಯ ದಿನ ತಾವೆಲ್ಲರೂ ಮಾತನಾಡಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ಇನ್ನೂ ಅನೇಕರಿಗೆ ತಮ್ಮ ಅನುಭವವನ್ನು ಹೇಳಬೇಕು ಅಂತ ಇದ್ದಿರ್ಬೋದು. ನಾನು ಈಗ ಹೇಳಿರೋರಲ್ಲಿ ಯಾರಾದರೂ ಹೇಳಬೇಕು ಅಂತ ಇರೋರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಅನುಭವ ಏನಿದೆ ಅದನ್ನು ನೀವು ಬರೆದು ನನ್ನ ಕಚೇರಿಗೆ ತಲುಪಿಸಿದರೆ ಮುಂದಿನ ದಿನಗಳಲ್ಲಿ ಅದೊಂದು ದಾಖಲಾತಿ ಮಾಡಿಡೋದಕ್ಕೆ ಸಹ ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಆ ಫೋಟೋ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಈ ಒಳ್ಳೆಯ ಅಧಿವೇಶನವನ್ನು 5 ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ
ನಡೆಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ಕೆಲವು ಬಿಸ್ನೆಸ್ ಇದೆ ನಿಮ್ಗೆ ಗೊತ್ತಿದೆ, ಅದನ್ನು ಇವತ್ತಿನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಸದನಕ್ಕೆ ತಿಳಿಸ್ತಾ, ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ.